ಹಾಯ್, ವೆಲ್ಕಮ್ ಟು ದಾರು ಗ್ರೂಪ್. ಇವತ್ತಿನ ವಿಷಯ ನಾವು ಕಸ್ಟರ್ಡ್ ಆ್ಯಪಲ್, ಓಕೆ, ಸೀತಾಫಲ ಬಗ್ಗೆ ಮಾಡ್ತಾ ಇದ್ದೇವೆ. ಭಾಳ ಜನಕ್ಕೆ ಸೀತಾಫಲಲ್ಲಿ ಯಾವ ತಳಿ ತೋಬೇಕಂತ ಡೌಟ್ಸ್ ಇದೆ. ಯಾಕಂದರೆ 2 ಇಂದ 3 ತಳಿ ಫೇಮಸ್ ಇದ್ದಾವೆ. ಆ ಫೇಮಸ್ ತಳಿಯಲ್ಲಿ ಈಗೀಗ ಕರ್ನಾಟಕದಲ್ಲಿ NMK ಗೋಲ್ಡ್ ಭಾಳ ಹೆಚ್ಚು ಹೆಸರುವಾಸಿ ಮಾಡ್ತಾ ಇದೆ. ಜನ ಅದನ್ನ ತಗೋಬೇಕೋ ಬೇಡವೋ ಅಂತ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಹಾಗಾಗಿ ಇವತ್ತಿನ ವಿಷಯ ಅದರ ಕುರಿತು ಡೀಟೇಲ್ ಆಗಿ ಮಾಡ್ತೇನೆ. ಫ್ರೆಂಡ್ಸ್, ಬನ್ನಿ ವಿಡಿಯೋ ಶುರು ಮಾಡೋಣ. ಬರೋದಾದರೆ ಕಸ್ಟರ್ಡ್ ಆ್ಯಪಲ್, ಯಾಕೆ ನಾವು ಕಸ್ಟರ್ಡ್ ಆ್ಯಪಲ್ ಆಯ್ಕೆ ಮಾಡಬೇಕು, ಯಾಕೆ ಅದರಲ್ಲಿ NMKನೇ ಹೋಗ್ತಾ ಇದ್ದಾರೆ ಜನ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ. ಫಸ್ಟ್ ಬಂದರೆ ಕಸ್ಟರ್ಡ್ ಆ್ಯಪಲ್ ನೋಡಿ ಫ್ರೆಂಡ್ಸ್, ಕಸ್ಟರ್ಡ್ ಆ್ಯಪಲ್ ಒಂದು ಎಂಥ ಫ್ರೂಟ್ ಅಂತಂದರೆ ವೆರಿ ವೆರಿ ಲೋ ವಾಟರ್, ಅಂದರೆ ಕಡಿಮೆ ನೀರಲ್ಲಿನೂ ಒಳ್ಳೆ ಇಳುವರಿ ತೊಗೋಬೋದು ಅಂತಂದರೆ NMK ಗೋಲ್ಡ್ ಮಾತ್ರ, ಇಲ್ಲಾಂದರೆ ಎನಿ ಕಸ್ಟರ್ಡ್ ಆ್ಯಪಲ್ ಈಸ್ ಪಾಸಿಬಲ್. ಅಂದರೆ ವಿತ್ ರೆಸ್ಪೆಕ್ಟ್ ಟು ವಾಟರ್ ಹೇಳ್ತಿದ್ದೇನೆ, ಕಡಿಮೆ ನೀರು ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಲಾಭ ಅಂದರೆ ನೀವು ಕಸ್ಟರ್ಡ್ ಆ್ಯಪಲ್ ಹೋಗ್ಬೋದು. ಅದರ ಜೊತೆಗೆ ಇದಕ್ಕೆ ಅಡ್ವಾಂಟೇಜ್ ಅಂತಂದರೆ ಇದು ಎಲ್ಲ ಟೈಪ್ ವೆದರು ಕ್ಲೈಮೇಟಿಗೆ ಅಡಾಪ್ಟ್ ಆಗುತ್ತೆ, ನೀರು ನಿಲ್ಬಾರ್ದು. ಅಂದರೆ ಗುಡ್ಡಗಾಡ ಪ್ರದೇಶ ಇದೆ ನಿಮ್ಮ ಮಣ್ಣಲ್ಲಿ, ಇಲ್ಲಾಂದರೆ ನಿಮ್ಮ ಹೊಲದಲ್ಲಿ ಭಾಳ ಕಲ್ಲಿದ್ದಾವೆ, ಓಕೆ, ಅಂಥಲ್ಲಿ ಏನಾಗುತ್ತೆ ನಿಮಗೆ ಚಿಂತೆ ಇರುತ್ತೆ, ಇಲ್ಲಾಂದರೆ ಬರೀ ಇರುತ್ತೆ, ನಾವು ಪೇರು ಮಾಡ್ಬೋದಾ, ನೀರ್ಲನ್ನು ಮಾಡ್ಬೋದಾ, ತೆಂಗು ಮಾಡ್ಬೋದಾ, ಅದು ಇದು ಅಂತೇಳಿ. ಸೊ ಇಂಥಲ್ಲಿ ಎಲ್ಲೇ ನಿಮಗೇನೋ ಒಂದು ಡೌಟ್ ಇದೆ ಅಂದರೆ ನೀವು ಕಣ್ಣು ಮುಚ್ಚಿ ಬ್ಲೈಂಡ್ ಆಗಿ ಕಸ್ಟರ್ಡ್ ಆ್ಯಪಲ್ ಹೋಗ್ಬೋದು ಫ್ರೆಂಡ್ಸ್. ಯಾಕಂತಂದರೆ ಇದು ವೆಲ್ ಅಡ್ಯಾಪ್ಟೇಬಿಲಿಟಿ ಇರುತ್ತೆ, ಓಕೆ. ಆ್ಯಂಡ್ ಇದರ ಈಗ ಇದರ ರೆಸ್ಪೆಕ್ಟ್ ಟು ಸ್ವೀಟ್ನೆಸ್ಸು, ಮೆಡಿಸಿನಲ್ ಇಂಪಾರ್ಟೆನ್ಸ್ ಎಲ್ಲ ಹೋದರೆ ಕಸ್ಟರ್ಡ್ ಆ್ಯಪಲ್ ಭಾಳ ಫಾಸ್ಟ್ ಮೂಮೆಂಟ್ ಇದೆ ವಿತ್ ರೆಸ್ಪೆಕ್ಟ್ ಟು ಮಾರ್ಕೆಟ್. ಎಲ್ಲರೂ ಇದನ್ನ ತೊಗೊಂತ ಇದ್ದಾರೆ, ಎಲ್ಲರಿಗೂ ಇದು ಬೇಕಾಗ್ತಾ ಇದೆ. ಆದರೆ ಅದರಲ್ಲಿ ಪ್ರಾಚೀನ ಅಂದರೆ ಹಳೆ ತಳಿಯಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಸೀಡ್ಸ್ ಕಂಟೆಂಟ್ ನಾವು ಮಕ್ಕಳಿಗೆ ಕೊಟ್ಟಾಗ ಇನ್ನೇನು ಮಕ್ಕಳು ನುಂಗ್ಬೋದು ಅನ್ನೋ ಒಂದು ಇದಕ್ಕೆ ಹೆದರಿಕೆ ಭಯಕ್ಕೆ ಇದನ್ನ ಸಣ್ಣ ಮಕ್ಕಳಿಗೆ ಕೊಡ್ತಾ ಇರಲಿಲ್ಲ. ಬಟ್ ಈಗ ಆಲ್ಮೋಸ್ಟ್ ಸೀಡ್ಲೆಸ್ ರಿಲೇಟೆಡ್ ವೆರೈಟೀಸ್ ಇದ್ದಾವೆ. ಸೀಡ್ಲೆಸ್ ಅಂದರೆ ಸೀಡ್ ಕಡಿಮೆ ಇರುತ್ತೆ, 0 ಸೀಡ್ ಅಂತಲ್ಲ, ಸೀಡ್ ಪ್ರಮಾಣ ಭಾಳ ಕಡಿಮೆ ಇರೋದ್ರಿಂದ ಸಮ್ ವೆರೈಟೀಸ್ ಮಾರ್ಕೆಟಲ್ಲಿ ಬಂದಿದ್ದಾವೆ. ಆ ವೆರೈಟೀಸ್ ಕುರಿತು ನಾನು ಇವತ್ತು ಹೇಳ್ತಾ ಇದ್ದೇನೆ, ಬನ್ನಿ ನೋಡೋಣ. ಫಸ್ಟ್ ವೆರೈಟಿ ಅಂತಂದರೆ ಮ್ಯಾಮತ್ ಅಂಥೇಳಿ. ಮ್ಯಾಮತ್ ಒಂದು ಒಳ್ಳೆ ತಳಿ ಇತ್ತು ಫ್ರೆಂಡ್ಸ್, ಬಟ್ ಆದರೆ ಅದಕ್ಕೆ ಒಂದು ಸುಮಾರು ಪ್ರಾಬ್ಲಮ್ಸ್ ಇತ್ತು. ಪ್ರಾಬ್ಲಮ್ಸ್ ಇನ್ ದ ಸೆನ್ಸ್ ಫ್ರೂಟ್ ಅಂದರೆ ಒಂದು ಹಣ್ಣು ಎಲ್ಲಿ ಆಗುತ್ತೆ ಅದರ ತುಂಬು ಓಪನ್ ಆಗಿಬಿಡ್ತಿತ್ತು, ಸ್ವಲ್ಪ ಹಣ್ಣು ಆಗಿಬಿಟ್ರೆ ಅದರ ತುಂಬು ಓಪನ್ ಆಗ್ತಿತ್ತು. ಹಾಗಾಗಿ ಆ ಫ್ರೂಟಿಂದು ವ್ಯಾಲ್ಯೂ ಇಲ್ಲಾಂದರೆ ಮಾರ್ಕೆಟ್ ಕಾಲಕ್ರಮೇಣ ಡೌನ್ ಆಗ್ತಾ ಬಂತು. ನೆಕ್ಸ್ಟ್ ಬಂತಂದರೆ ರೆಡ್ ಸೀತಾಫಲ್. ರೆಡ್ ಸೀತಾಫಲ್ ನಾವು ನಮ್ಮ ಕರ್ನಾಟಕದಲ್ಲಿ ನಾನು ಪರ್ಸ್ನಲಿ ಎಲ್ಲಿ ನೋಡಿಲ್ಲ, ಹಾಗಾಗಿ ಅದರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಬರುತ್ತೆ ಬಾಲನಗರ್. ಬಾಲನಗರ್ ಇಸ್ ಟಾಪ್ ತಳಿ, ಈಗೂ ಟಾಪ್ ಇದೆ. ಎಲ್ಲಿ ಅಂದರೆ ನಮ್ಮ ಆಂಧ್ರ ಸೈಡು. ಇದು ಸಾಮಾನ್ಯವಾಗಿ ಆಂಧ್ರದಿಂದ ನಮ್ಮ ಕರ್ನಾಟಕ ಇಲ್ಲ ತಮಿಳ್ನಾಡುಗೆ ಸ್ಪ್ರೆಡ್ ಆಗಿರೋ ವೆರೈಟಿ ಬಾಲನಗರ್. ಆಂಧ್ರ ಪ್ರದೇಶದ ತಳಿ ಇದು. ಇದನ್ನು ಒಳ್ಳೆ ಮೂಮೆಂಟ್ ಇರುತ್ತೆ ಫ್ರೆಂಡ್ಸ್, ಒಳ್ಳೆ ಸೈಜ್ ಬರುತ್ತೆ, ಫ್ರೂಟ್ಸು ಭಾಳ ಸಿಕ್ಕೋದಿಲ್ಲ. ಬಟ್ ಸೀಡ್ ಕಂಟೆಂಟ್ ಇದ್ರದ್ದು ಕಂಪೇರಿಟಿವ್ಲಿ ಕಡಿಮೆ ಇದೆ, ಬಟ್ ಭಾಳ ಕಡಿಮೆ ಅಂತ ಏನಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ. ಆಮೇಲೆ ಬರುತ್ತೆ ನಮ್ಮ IHR ಅವರು ಡೆವಲಪ್ ಮಾಡಿದ್ದು ಅರ್ಕಸಹಾನ್ ಅನ್ನೋ ಒಂದು ವೆರೈಟಿ. ಅರ್ಕಸಹಾನ್ನ ವೆರೈಟಿಯಲ್ಲಿ ಶೆಲ್ಫ್ ಲೈಫ್ ಇಂಪ್ರೂವ್ ಮಾಡಿದರು, ಸೀಡ್ ಕಂಟೆಂಟು ಇಲ್ಲ ಸೀಡ್ ಕ್ವಾಲಿಟಿನ ಸಣ್ಣದು ಮಾಡಿ ಮಿನಿಮೈಸ್ ಮಾಡಿದರು, ಈಲ್ಡ್ ಇಂಪ್ರೂವ್ ಮಾಡಿದರು, ಅಡ್ಯಾಪ್ಷನ್ನು ವೆಲ್ ಅಡಾಪ್ಟಬಿಲಿಟಿ ಮಾಡಿದರು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂತು ಇವನ್ನೆಲ್ಲದಕ್ಕೂ ಬೀಟ್ ಮಾಡೋಕ್ಕೆ ಅಂತಲೇ NMK ಗೋಲ್ಡ್. ಓಕೆ, ಇದು ಸೀತಾಫಲ್ ಅಲ್ಲಿ ಬಂದರೆ NMK ಗೋಲ್ಡ್ ಒನ್ ಆಫ್ ದ ಟಾಪ್ ತಳಿ. ಇದು ಬೇಸಿಕಲಿ ಇದರ ಹಿಸ್ಟ್ರಿ ಹೋಗಬೇಕಂತಂದರೆ ಇದು ನಮಗೆ ರಾಮ್ಫಲ್ ಮತ್ತು ಸೀತಾಫಲ್ ಬ್ಲೈಂಡ್ ಆಗಿದ್ದಕ್ಕೆ ಒಂದು NMK ಗೋಲ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲೇನಾಗುತ್ತೆ ಅಂದರೆ ಸೀಡ್ ಕಂಟೆಂಟ್ ಇಲ್ಲ ಸೀಡ್ ಕ್ವಾಲಿಟಿ ಭಾಳ ಚಿಕ್ಕದಿದೆ. ಅದರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು, ನನ್ನ ಲೆಫ್ಟಿಗೆ ಫೋಟೋಸ್ ಬರುತ್ತೆ, ಹಣ್ಣು ಸೈಜ್ ತುಂಬ ದೊಡ್ಡದು ಬರುತ್ತೆ ಫ್ರೆಂಡ್ಸ್. 400 ಗ್ರಾಮ್ ಟು 1000 ಗ್ರಾಮ್ಸ್ ಮಟ್ಟನೂ ಬರುತ್ತೆ. ಆಮೇಲೆ ಜನ ಭಯ ಪಡ್ತಾರೆ 1000 ಗ್ರಾಮ್ಸ್ ಅಂದರೆ 1 KG ಮಟ್ಟ ಹಣ್ಣು ಬಂದರೆ ಹೆಂಗೆ ಅಂತ. ನೆನ್ಪಿಟ್ಕೊಳ್ಳಿ, ಒಂದು ಗಿಡದಲ್ಲಿ ಒಂದೇ ಎರಡೇ ಹಣ್ಣು ಇಟ್ಟಾಗ ದೊಡ್ಡ ಹಣ್ಣು ಬರುತ್ತೆ. ಹೂವಿನ ಸಂಖ್ಯೆ ನೀವು ಜಾಸ್ತಿ ಇಡಿ, 300 ಗ್ರಾಮ್ಸಿಂದ ಹಣ್ಣು ಬರುತ್ತೆ. ಹೂವಿನ ಸಂಖ್ಯೆ ನೀವು ಕಡಿಮೆ ಇಡಿ, ಹಣ್ಣಿನ ಸೈಜ್ ದೊಡ್ಡದು ಬರುತ್ತೆ. ಆದರೆ ಈ ವೆರೈಟಿಯಲ್ಲಿ ಮಾತ್ರ, ಬೇರೆ ವೆರೈಟಿಯಲ್ಲಿ ನೀವು ಒಂದೇ ಹಣ್ಣು ಇಟ್ಟರು ಮ್ಯಾಕ್ಸಿಮಮ್ 300 ಟು 400 ಗ್ರಾಮ್ಸ್ ಮಾತ್ರ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ತಳಿಯಲ್ಲಿ ಹೂ ಸಂಖ್ಯೆನ ನೀವು ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ ಇದೆ. ಆಮೇಲೆ NMK ಅಡ್ವಾಂಟೇಜ್ ನೀವು ನೋಡಬೇಕಂತಂದರೆ ಒಂದು ತಿಳ್ಕೊಳ್ಳಿ, NMKಯಲ್ಲಿ ಏನಿದೆ ಅಂತಂದರೆ ನಿಮಗೆ ಭಾಳ ಕಡಿಮೆ ನೀರು ಹೋಗುತ್ತೆ, ಇಳುವರಿ ಜಾಸ್ತಿ ಇದೆ, ಆ್ಯಂಡ್ ಎಕ್ಸ್ಪೋರ್ಟ್ ಗ್ರೇಡ್ ಇದೆ ಫ್ರೆಂಡ್ಸ್. ಮೇನ್ NMKದ ಅಡ್ವಾಂಟೇಜ್ ಅಂದರೆ ಎಕ್ಸ್ಪೋರ್ಟ್ ಗ್ರೇಡ್, ಸ್ವೀಟ್ ಇಂಪ್ರೂವ್ ಮಾಡಿದ್ದಾರೆ, ಸೀಡ್ಸ್ ಭಾಳ ಚಿಕ್ಕದಿರೋದ್ರಿಂದ NMK ನೀವು ನಮ್ಮ ಸಸಿ ನಾವು ಎಷ್ಟು ಹೈಟ್ ಕೊಡ್ತಾ ಇದ್ದೀವಿ ಅದನ್ನೂ ಇಲ್ಲಿ ಬರ್ತಾ ಇರುತ್ತೆ ಪಕ್ಕಕ್ಕೆ ನೋಡ್ಬೋದು. ಈ ಸಸಿ ಎಲ್ಲ ಹಣ್ಣಲ್ಲಿ ನೀವು ಬ್ಲೈಂಡ್ ಮಾಡ್ಬೋದು, ಅಂದರೆ ನಿಮ್ಮ ಪೇರು ಪ್ಲ್ಯಾಂಟೇಷನ್ ಇದೆ, ನಿಮ್ಮ ನಿಮ್ಮ ತೆಂಗಿನ ತೋಟ ಇದೆ, ಇಲ್ಲ ಅಂತಂದರೆ ನಿಮ್ಮ ಹಲಸಿನ ತೋಟ ಇದೆ, ಯಾವುದೋ ಒಂದು ತೋಟ ಇದೆ ಅಂತಂದರೆ ಅದರ ಮಧ್ಯೆ ಸ್ಪೇಸ್ ಇರುತ್ತೆ, ಅದರ ಮಧ್ಯೆ ಒಂದು ಅಂತರ ಇರುತ್ತೆ, ಆ ಅಂತರದ ಮಧ್ಯೆ ನೀವು ಇದನ್ನ ಬೆಳಕ್ಕೆ ಮಾಡ್ಬೋದು. ಈಗ ಬಂದರೆ ಇದರ ಸ್ಪೇಸಿಂಗ್ ಏನು, ಅಂತರದಲ್ಲಿ ಇದನ್ನ ಹಾಕಬೇಕಂತ ನೋಡೋಣ.
ಫಸ್ಟ್ ಸ್ಪೇಸಿಂಗ್ ಇದಕ್ಕೆ ರೆಕಮೆಂಡ್ ಮಾಡೋದು 8x8, ಅಂದರೆ ಸಾಲಿಂದ ಸಾಲಿಗೆ 8, ಗಿಡದಿಂದ ಗಿಡಕ್ಕೆ 8 ಹಾಕದಲ್ಲಿ 1 ಎಕರೆಗೆ 670, ಅಂದರೆ 670 ಪ್ಲಾಂಟ್ಸ್. 8x8 ಹಾಕದಲ್ಲಿ 670 ಪ್ಲಾಂಟ್ಸ್ ಕುಂದಿರುತ್ತೆ. ಆಮೇಲೆ 9x9 ಹಾಕಿದರೆ, 9x9 ಹಾಕಿದರೆ 1 ಎಕರೆಯಲ್ಲಿ ನಿಮಗೆ 530 ಪ್ಲಾಂಟ್ಸ್ ಕುಂದಿರುತ್ತೆ ಫ್ರೆಂಡ್ಸ್, 530 ಪ್ಲಾಂಟ್ಸ್ ಕುಂದಿರುತ್ತೆ. 10x10 ಹಾಕಿದರೆ 450 ಪ್ಲಾಂಟ್ಸ್ ಕುಂದಿರುತ್ತೆ. ಆಮೇಲೆ 10x12 ಹಾಕಿದರೆ 360 ಪ್ಲಾಂಟ್ಸ್ ಕುಂದಿರುತ್ತೆ. ಇವು ಅದೇ ಸ್ಪೇಸಿಂಗ್ ಹಾಕ್ಕೊಂಡು ಇದರ ಮಧ್ಯೆ ನೀವು ಬೇಕಾದ ಬೆಳೆನ ಬೆಳ್ಕೊಂಡು ನಿಮ್ಮ ತೋಟನ ಡೆವಲಪ್ ಮಾಡ್ಬೋದು. ನೆಕ್ಸ್ಟ್ ಇದ್ರ ಬಂದರೆ ಪಿಟ್ ಸೈಜ್. ನಾಟಿ ಮಾಡುವಾಗ ಗುಂಡಿ ಎಷ್ಟು ಹೊಡಿಬೇಕಂತ, ಸಾಮಾನ್ಯವಾಗಿ 1.5 ಫೀಟ್ x 1.5 ಫೀಟ್ ಇಡೋದು ಸೂಕ್ತ. ಅಗಲದ ಆಳ ಉದ್ದ 1.5 x 1.5 ಇಟ್ಟು ಬಿಡಿ, ಅಂತ ಪಿಟ್ಟು ಭಾಳ ಸೂಕ್ತವಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೇನು ಸಸಿ ನಾಟಿ ಮಾಡುವಾಗ ಏನು ಗೊಬ್ಬರ ಕೊಡಬೇಕು, ಸಾಮಾನ್ಯವಾಗಿ 1 to 2 kg, ಅಂದರೆ 1 ರಿಂದ 2 kg ಕೊಟ್ಟಿಗೆ ಗೊಬ್ಬರ ಹಾಕಿ, ಎರೆಹುಳ ಗೊಬ್ಬರ ಇದ್ದರೆ ಎರೆಹುಳ ಗೊಬ್ಬರ ಹಾಕಿ. ಅದರ ಜೊತೆಗೆ ಸೀಸಲ್ ಲೈನ್ ಸಿಗುತ್ತೆ ನಮ್ಮ ಪ್ರಾಡಕ್ಟ್, 20 grams, ಹಾಗೆ ಪ್ಲ್ಯಾಂಟಿಕಾ 20 grams, ವ್ಯಾಮ್ 10 to 15 grams, ಆಮೇಲೆ ಟ್ರೈಕೋಡರ್ಮ 10 gram ಹಾಕಬೇಕಾಗತ್ತೆ. ಅದು ಬಿಟ್ಟು ನೀಮ್ ಕೇಕ್ ಭಾಳ ಮುಖ್ಯವಾದ ಕಂಟೆಂಟ್, ಬೇವಿನ ಹಿಂಡೆ 100 grams ಹಾಕಲೇಬೇಕಾಗತ್ತೆ ಫ್ರೆಂಡ್ಸ್. ಇವುಷ್ಟು ಹಾಕ್ಕೊಂಡು ನೀವು ಪ್ಲಾಂಟಿಂಗ್ ಮಾಡ್ಕೋಬೋದಾಗತ್ತೆ. ಆಮೇಲೆ ಬಂದರೆ ಪ್ಲಾಂಟಿಂಗ್ ಸೀಸನ್, ಯಾವಾಗ ಸಸಿ ನಾಟಿ ಮಾಡಬೇಕು ಭಾಳ ಜನ ಕೇಳ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ಮಳೆ ಇದೆ ಅಂತಂದರೆ ಸಸಿ ನಾಟಿ ಮಾಡಿಬಿಡಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಯಾವುದೇ ಮಂತಲ್ಲಿನೂ ನೀವು ಯಾವುದೇ ಸಸಿ ಹಚ್ಚಿ ಏನೂ ತೊಂದರೆ ಇಲ್ಲ. ಯಾಕಂದರೆ ಜನರಲಿ ನಾವು ರೆಕಮೆಂಡ್ ಮಾಡಿದಾಗ ಡ್ರಿಪ್ ಇರಿಗೇಷನ್ ಇಲ್ಲಾಂದರೆ ಫೆರೋ ಇರಿಗೇಷನ್, ಓಕೆ, ಅಲ್ಲಿ ನಾವು ಇದನ್ನ ಕೊಟ್ಟೆ ಕೊಟ್ಟಿರ್ತೇವೆ, ಇಲ್ಲ ಹೇಳಿ ರೆಕಮೆಂಡ್ ಮಾಡಿರ್ತೇವೆ. ಸೊ ನಿಮಗೆ ಇರಿಗೇಷನ್ ಇದೆ, ನಿಮ್ಮ ಹೊಲದಲ್ಲಿ ನೀರಿದೆ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಮಟ ಬ್ಲೈಂಡಾಗಿ ಪ್ಲಾಂಟಿಂಗ್ ಮಾಡಿ. ಒಳ್ಳೆಯತನ ವಾಟರ್ ಅಂದರೆ ಹೆಚ್ಚಿನ ನೀರಿದೆ ಅಂತಂದರೆ ನವಂಬರ್ ಜನವರಿಗೂ ನೀವು ಪ್ಲಾಂಟಿಂಗ್ ಮಾಡ್ಕೋಬೋದು, ಸಮಸ್ಯೆ ಏನಾಗೋದಿಲ್ಲ. ಬಂದರೆ ಇರಿಗೇಷನ್ ನಾಟಿ ಮಾಡಿ ಹೇಗೆ ಇದನ್ನ ನೀರು ಕೊಡಬೇಕು, ಇಲ್ಲಾಂದರೆ ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡೋಣ. ಫಸ್ಟ್ ವೀಕ್ ಆಫ್ ಪ್ಲಾಂಟಿಂಗ್ ಇದಕ್ಕೆ ಸಾಮಾನ್ಯವಾಗಿ 1 ರಿಂದ 2 ಸತ ನೀವು ದಿವಸ ಕೊಟ್ಟರು ಏನು ತೊಂದರೆ ಇಲ್ಲ. ಫಸ್ಟ್ ವೀಕ್ ಒಂದನೇ ವಾರ. ಸೆಕೆಂಡ್ ವೀಕ್ ಪ್ರತಿದಿನಕ್ಕೆ 1 ಲೀಟ್ರ್ ಒಂದು ಪ್ಲಾಂಟಿಗೆ ಒಮ್ಮೆ ಕೊಡಲೇಬೇಕು, ಪ್ರತಿದಿನ 1 ಲೀಟ್ರ್ ಒಂದು ಪ್ಲಾಂಟಿಗೆ ಕೊಡಬೇಕು. ಥರ್ಡ್ ಫೋರ್ತ್ ವೀಕ್ ಅಂದರೆ 3ನೇ ಇಂದ 4ನೇ ವಾರ ಇದಕ್ಕೆ ಎವ್ರಿ ಅಲ್ಟರ್ನೇಟ್ ಡೇಸ್ ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡಿ ಫ್ರೆಂಡ್ಸ್. ಓಕೆ, 3ನೇ ಇಂದ 4ನೇ ವಾರಕ್ಕೆ ಒಂದು ದಿನ ಬಿಟ್ಟು ಇನ್ನೊಂದು ದಿನ ನೀರು ಕೊಡ್ತಾ ಹೋಗೋದು. ಆಮೇಲೆ 2 ಮಂತ್ ಆದಮೇಲೆ ಅಂದರೆ 2 ತಿಂಗಳಾದ ನಂತರ ಇದಕ್ಕೆ ತಿಂಗಳಲ್ಲಿ 5ರಿಂದ 6 ನೀರು ಸಾಕು, ಅಂದರೆ 4ರಿಂದ 5 ದಿವಸಕ್ಕೆ ಒಮ್ಮೆ ನೀರು ಕೊಟ್ಟರು ಫೈನ್. ಇದು ಬರೀ 2 ವರ್ಷಕ್ಕೆ ಫ್ರೆಂಡ್ಸ್. ಇದರ ನಂತರ 2 ವರ್ಷದ ನಂತರ ಇದಕ್ಕೆ ನೀವು ಜನವರಿಯಿಂದ ಮೇ ಮಟ ನೆನ್ಪಿಟ್ಕೊಳ್ಳಿ, ಜನವರಿಯಿಂದ ಮೇ ಮಟ ನೀವು ನೀರು ಕೊಡಬಾರ್ದು. ನೀರು ಕೊಟ್ಟರೆ ಅಂದರೆ ಹೂ ಆಗೋದಿಲ್ಲ. ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ, NMK ಫ್ಲವರೇ ಆಗಲಿಲ್ಲ ಸರ್, ನಮ್ಮ ಹೊಲದಲ್ಲಿ ಫ್ಲವರ್ ಆಗಲಿಲ್ಲ ಅಂತ, ಅವ್ರಿಗೆ ಇದೇ ಉತ್ತರ. ನೀವು ಇನ್ ಕೇಸ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಾವು ಜಾಸ್ತಿ ನೀರು ಕೊಟ್ಟರೆ, ಇಲ್ಲಾಂದರೆ ನೀವು ಅನ್ನೆಸೆಸರಿ ನೀರು ಬಿಟ್ಟಿದ್ದರೆ ನಿಮಗೆ ಫ್ಲವರ್ ಆಗೋದಿಲ್ಲ. ಹಾಗಾಗಿ ಕಮೆಂಟ್ ಮಾಡ್ತೀರಲ್ಲ ನಮ್ಮ ಹೊಲದಲ್ಲಿ ಹೂ ಬಿಟ್ಟಿಲ್ಲ, ಅವರು ತಿಳ್ಕೊಳ್ಳಿ, ಬೇಕಂದರೆ ಒಂದು ಸತ ಇದನ್ನ ಫಾಲೋ ಮಾಡಿ ನೋಡಿ, ನೀವು ಖಂಡಿತ ಮುಂದಿನ ವರ್ಷ ಹೂ ಬಿಟ್ಟೇ ಬಿಡುತ್ತೆ, ಆಮೇಲೆ ನೀವು ಇದು ಮಾಡ್ಬೋದು ಫ್ರೆಂಡ್ಸ್. ಇನ್ನು ಬರೋದಾದರೆ ನಮಗೆ ಇಂಟರ್ ಕ್ರಾಪ್, ಎಂಥ ಬೆಳೆ ಜೊತೆ ನಾವು ಬೆಳೆದ್ರೆ ಸೂಕ್ತ. ನಾವು ಯಾವುದೇ ಕೃಷಿ ಹೇಳಿದರೆ ಸಾಮಾನ್ಯವಾಗಿ ಒಂದೇ ಕೃಷಿನ ಮಾಡೋಕ್ಕೆ ಹೇಳ್ತಾ ಇಲ್ಲ ರೆಕಮೆಂಡು, ಅಂತಂದರೆ ಬರೇ ಕಣ್ಣು ಮುಚ್ಚಿ ಸೀತಾಫಲ ಮೇಲೆ ಹೋಗಿಬಿಡಿ, ಕಣ್ಣು ಮುಚ್ಚಿ ಸೀಬೆ ಮೇಲೆ ಹೋಗಿಬಿಡಿ, ಬೆಣ್ಣೆ ಹಣ್ಣು ಹಾಕ್ಬಿಡಿ, ಶ್ರೀಮಂತ. ಇಲ್ಲಿ ಒಂದು ಕ್ರಾಪ್, ಒಂದು ಹಣ್ಣನ್ನು ಇರಲಿ, ಒಂದು ಲೈಫ್ ಇರಲಿ ಫ್ರೆಂಡ್ಸ್, ಅಪ್ಸ್ ಆ್ಯಂಡ್ ಡೌನ್ ಇರುತ್ತೆ. ಒಂದು ಹಣ್ಣಿಗೆ ಹೈ ವ್ಯಾಲ್ಯೂ ಹೋಗುತ್ತೆ, ಒಂದು ಹಣ್ಣಿಗೆ ಕಡಿಮೆ ಬರುತ್ತೆ. ನೀವು 10 ವರ್ಷ ಹಿಂದೆ ನೋಡಿದರೆ ಸಪೋಟ ಮತ್ತು ಮಾವು ದೊಡ್ಡ ಹಣ್ಣು, ಅಂದರೆ ಮಾರ್ಕೆಟಲ್ಲಿ ಇದರದೇ ವ್ಯಾಲ್ಯೂ ಇತ್ತು, ಎಲ್ಲ ಕಡೆ ಇದರದೇ ತೋಟಗಳು ಇತ್ತು. ಓಕೆ, ಇವತ್ತು ಅದರ ತೋಟಕ್ಕೆ ಭಾಳ ಹೋಗ್ತಾ ಇಲ್ಲ ಜನ, ಯಾಕಂತಂದರೆ ಟ್ರೆಂಡ್ ಚೇಂಜ್ ಆಗುತ್ತೆ, ನೀವು ಅದ್ರ ತಕ್ಕ ಚೇಂಜ್ ಆಗಬೇಕು. ಓಕೆ, ಅದು ಇದು ಅಂತ ನೀವು ಹೆದರೋದಕ್ಕಿಂತ 5 ವರ್ಷದಿಂದ 7 ವರ್ಷದಲ್ಲಿ ಒಳ್ಳೆಯ ಲಾಭ ತೊಗೊಳ್ಳಿ, ಮತ್ತೆ ಬೇರೆ ಪ್ಲ್ಯಾಂಟೇಷನ್ಗೆ ಹೋಗ್ಬೋದು. ಹಾಗಾಗಿ ಸಾಮಾನ್ಯವಾಗಿ ಸೀಬೆ ಮತ್ತು ಸೀತಾಫಲ ಕೂಡಿಸಿ ಮಾಡಿ ಅದ್ರ ಜೊತೆಗೆ ಬೇಕಂದರೆ ನೀವು ಶ್ರೀಗಂಧನ ತೊಗೊಳ್ಳಿ. ಶ್ರೀಗಂಧ ಯಾಕೆ ತೊಗೋಬೇಕಂತಂದರೆ ಶ್ರೀಗಂಧಕ್ಕೂ ನೀರು ಕಡಿಮೆ ಬೇಕು, ಸೀತಾಫಲಗೂ ನೀರು ಕಡಿಮೆ ಬೇಕು. ಇವು ಎರಡೂ ಒಂದೇ ಸಾಲದಲ್ಲಿ ಹಾಕಿದ್ದಕ್ಕೆ ನಿಮಗೆ ಎರಡರದ್ದು ಗ್ರೋತ್ ಚಲೋ ಬರುತ್ತೆ ಫ್ರೆಂಡ್ಸ್. ಓಕೆ, ಅದರ ಜೊತೆಗೆ ಬಾರ್ಡ್ರಿಗೆ ನೀವು ತೆಂಗು ತೊಗೊಂಡಾಗ ತೊಗೊಳ್ಳಿ, ಇಲ್ಲ ತೆಂಗಿನ ತೋಟದಲ್ಲಿ ಇದನ್ನ ತೊಗೋಬೋದು. ನಿಮ್ಮ ಲಿಂಬಿ ತೋಟ ಇದೆ, ಲೆಮನ್ ತೋಟ ಇದೆ, ಅದರಲ್ಲಿ ನೀವು ತೊಗೋಬೋದು. ಓಕೆ, ಬಿಜಾಪುರ ಮಂದಿಗೆ ನಾವು ಹೇಳ್ತಾ ಇರೋದು. ಆಮೇಲೆ ಇಲ್ಲಾಂದರೆ ನಿಮ್ಮ ರೇಷ್ಮೆ ಇದೆ, ಮಂಡ್ಯ ಆ ಕಡೆ ಮದ್ದೂರು ಸೈಡ್ದವ್ರಿಗೆ ರೇಷ್ಮೆ ಬೆಳೆಯಲ್ಲಿನೂ ಇದನ್ನ ತೊಗೋಬೋದು, ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಟೀಕ್ ಪ್ಲ್ಯಾಂಟೇಷನ್ ಬಿಟ್ಟು ಎಲ್ಲ ಪ್ಲ್ಯಾಂಟೇಷನಲ್ಲಿನೂ ಇದು ತೊಗೋಬೋದು. ಇದಕ್ಕೆ ಸ್ವಲ್ಪ ಬಿಸಿಲು ಬೇಕು, ನೀರು ಕಡಿಮೆ ಇರಲಿ, ಬಿಸಿಲು ಒಳ್ಳೆಯ ರೀತಿಯಲ್ಲಿರಲಿ, ಅಂತಲ್ಲಿ ಎಲ್ಲ ಕಡೆಯೂ ಇದನ್ನ ತೊಗೊಂಡ್ಬಿಡಿ ಫ್ರೆಂಡ್ಸ್.
ಇದರ ನೆಕ್ಸ್ಟ್ ಬಂದರೆ ನಿಮಗೆ ಡಿಸೀಸ್, ಎಷ್ಟು ರೋಗಗಳಿದ್ದಾವೆ ಏನಂತ ನೋಡಿ ಫ್ರೆಂಡ್ಸ್. ಡಿಸೀಸ್ ಅಂತಂದಾಗ ಇದಕ್ಕೆ ಫ್ರೂಟಿಗೆ ಯಾವುದೇ ಥರದ್ದು ಡಿಸೀಸ್ ಇಲ್ಲ. ಲೀಫ್ ಸ್ಪಾಟ್ಸ್ ಬರುತ್ತೆ, ಮೈಕ್ರೋನ್ಯೂಟ್ರಿಯಂಟ್ ಡೆಫಿಷಿಯನ್ಸಿ ಅಂತಂದರೆ ಸ್ವಲ್ಪ ಮಣ್ಣಿನಿಂದ ಬರುವಂಥ ರೋಗ ಬರುತ್ತೆ, ಸಾಯಿಲ್ ಬೋನ್ ಡಿಸೀಸ್ ಅಂತ ಹೇಳ್ತೇವೆ. ಆ ಡಿಸೀಸಿಗೆ ನಿಮ್ಮ ಎಲೆ ಮೇಲೆ ಚಿಕ್ಕೆ ಬೀಳೋದು, ಇಲ್ಲಾಂತಂದರೆ ಆಮೇಲೆ ಫ್ರೂಟ್ಸ್ ಮೇಲೆ ಬ್ಲ್ಯಾಕ್ ಕಿಶ್ ಬರೋದು, ಅದಕ್ಕೆ ಮೈಕ್ರೋನ್ಯೂಟ್ರಿಯಂಟ್ಸ್ ಕಂಟ್ರೋಲ್ ಇಟ್ಕೊಂಡ್ರೆ ಸ್ವಲ್ಪ ಇದು ಮಾಡಿದರೆ ಯಾವುದೇ ಥರದ್ದು ಸಮಸ್ಯೆ ಆಗೋದಿಲ್ಲ. ಅದು ಬಿಟ್ಟರೆ ಫ್ಲೈಸ್ ಅಟ್ಯಾಕು, ಅಂದರೆ ಹುಳಕ್ಕೆ ಏನಾದರೂ ಅಟ್ಯಾಕ್ ಮಾಡೋದು ಇಂಥದ್ದು ಏನು ಸಮಸ್ಯೆ ಇಲ್ಲ. ನಿಮಗೆ ನೆನ್ಪಿಟ್ಕೊಳ್ಳಿ, ಇದು ಒಂದು ಪಕ್ಷಿ ಮತ್ತು ಮಂಗನಿಂದ ಫ್ರೀ ಆಗಿರುವಂಥ ಏಕೈಕ ಕ್ರಾಪ್ ಅಂತ ತಿಳ್ಕೊಳ್ಳಿ. ಓಕೆ, ಪ್ಯಾರೆಟ್ಸ್ ಆ್ಯಂಡ್ ಮಂಕಿ ಇವೆರಡು ನಿಮ್ಮ ಹೊಲದಲ್ಲಿ ಇದ್ದಾವೆ, ನಿಮ್ಮ ಊರು ಆಸ್ಪಾಸ್ ಇದೆ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಇದು ಸಮಸ್ಯೆ ಮಾಡೋದಿಲ್ಲ ಅಂತಂದರೆ ಈ ಕೃಷಿ ಬೆಳೆದರೆ ಇದಕ್ಕೆ ಹಾರ್ವೆಸ್ಟಿಂಗಿಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತೇನೆ. ಓಕೆ, ಆಮೇಲೆ ಬಂದುಬಿಟ್ರೆ ಇದನ್ನು ನೋಡಿದರೆ ಈಲ್ಡ್, ಇಳುವರಿ ಎಷ್ಟು ಬರುತ್ತೆ, ಲಾಭ ಕೊನೆ ಹಂತದಲ್ಲಿ. ಇವತ್ತು ನೋಡಿ ಇಳುವರಿ ಲೆಕ್ಕಕ್ಕೆ ಹೋಗೋಣ. ಒಂದು ಸಸಿ ಸಾಮಾನ್ಯವಾಗಿ 20-30 ಕೆ ಜಿ ಕೊಡುತ್ತೆ ಫ್ರೆಂಡ್ಸ್. ಓಕೆ, 5 ವರ್ಷದ ಸಸಿ ನಿಮಗೆ 20-30 ಕೆ ಜಿಸ್ ಪರ್ ಪ್ಲಾಂಟ್ ಕೊಡುತ್ತೆ. ಇಂಟು ನಾವು 400 ಸಸಿನೇ ಲೆಕ್ಕ ತೊಗೊಳೋಣ, 500-600 ಸಸಿ ಹಾಕ್ಬೋದು, ಬಟ್ 400 ಸಸಿ ಇಂಟು ನಾವು ಕಡಿಮೆ 20 ಕೆ ಜಿ ಲೆಕ್ಕದಲ್ಲೇ ಹಿಡಿದ್ರೆ ನಮಗೆ ಬರುತ್ತೆ 8000 ಕೆ ಜಿಸ್, ಅಂದರೆ 8 ಟನ್ ಬರುತ್ತೆ. 8 ಟನ್ ನಾವು 60 ರೂಪಾಯಿಗೆ ಮಾರಿದರು. ಓಕೆ, ಜನ ಹೇಳ್ಬೋದು 60 ರೂಪಾಯಿಗೆ ಹೋಗೋದಿಲ್ಲ ಅಂತ. ನೋಡಿ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ನಾವು ಮೇ ಮಟ ಇದಕ್ಕೆ ನೀರು ಕೊಡೋದಿಲ್ಲ, ಜೂನಿಗೆ ನೀರು ಸಿಕ್ಕೊಳ್ಳೆ ಫ್ಲವರ್ ಬರುತ್ತೆ. ಜೂನ್ ಜುಲೈ ಫ್ಲವರಿಂಗ್ ಆಗುತ್ತೆ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಫ್ರೂಟಿಂಗ್ ಇರುತ್ತೆ. ಈ ಆಗಸ್ಟಿಂದ ನಮಗೆ ನವಂಬರ್ ಮಟ ಎರಡು ಹಬ್ಬ ಸಿಗುತ್ತೆ, ಒಂದು ಗಣೇಶ ಚತುರ್ಥಿ, ಇನ್ನೊಂದು ಬಂದರೆ ನಮಗೆ ದೀಪಾವಳಿ. ಇವು ಎರಡು ಹಬ್ಬ ಹಿಂದೂಸ್ಗೆ ಟಾಪ್ ಹಬ್ಬ. ಓಕೆ, ಈ ಹಬ್ಬದ ಟೈಮಲ್ಲಿ ಯಾವುದೇ ಹಣ್ಣು ಇರಲಿ, ಸೀಬೆ ಅಂತಲ್ಲ, ಸೀತಾಫಲ ಅಂತಲ್ಲ, ಕಲ್ಲಂಗಡಿ ಅಂತಲ್ಲ, ಯಾವುದೇ ಹಬ್ಬ ಹಣ್ಣು ಇರಲಿ ಅದಕ್ಕೆ ಒಳ್ಳೆ ರೇಟ್ ಇದೆ. ನೀವು ಹೂವು ಹಾಕ್ಕೊಳ್ಳಿ, ಹಣ್ಣು ಹಾಕ್ಕೊಳ್ಳಿ, ಈ ಸೀಸನಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಹಾಗಾಗಿ ಇದ್ರದ್ದು ಫ್ರೂಟಿಂಗ್ ಟೈಮ್ ಈಸ್ ಎಕ್ಸಲೆಂಟ್. ಗಣೇಶ ಚತುರ್ಥಿ ಇಲ್ಲಾಂದರೆ ನಿಮ್ಮ ದೀಪಾವಳಿ ಬರುತ್ತೆ, ಹಾಗಾಗಿ ನಿಮಗೆ ಯಾವುದೇ ಥರದ ಮಾರ್ಕೆಟಿಂಗ್ ತೊಂದರೆ ಆಗೋದಿಲ್ಲ. ಮಾರ್ಕೆಟಿಂಗ್ ಬಗ್ಗೆ ಇಲ್ಲಾಂದರೆ ಅವರ ನಂಬರ್ಸ್ ಬೇಕಂದರೆ ನಮ್ಮ ಜಾಯಿನ್ ಬಟನಲ್ಲಿ ನೀವು ಜಾಯಿನ್ ಆಗಿದ್ರೆ ಇದೇ ವಿಡಿಯೋ ಡೀಟೇಲ್ ಇರುತ್ತೆ, ಅಲ್ಲಿ ಏನು ಮಾಡ್ತೇವೆ ಅಂದರೆ ನಮ್ಮ ಬೈಯರ್ಸ್ ನಂಬರು ನಾವು ಹಾಕ್ತೇವೆ ಫ್ರೆಂಡ್ಸ್. ಅದು ಲಿಮಿಟೆಡ್ ಮಂದಿಗೆ ಆಕ್ಸೆಸ್ ಇರುತ್ತೆ, ಯಾಕಂದರೆ ಎಲ್ಲರೂ ಅವ್ರಿಗೆ ಫೋನ್ ಹಚ್ಚಿ ತೊಂದರೆ ಕೊಡಬಾರ್ದು ಅಂತೇಳಿ. ನಮ್ಮ ಕ್ಲೋಸೆಸ್ಟ್ ಇಲ್ಲಾಂದರೆ ನಮ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ಡ್ ರೈತರು ಇರ್ತಾರಲ್ಲ, ಜಾಯಿನ್ ಬಟನ್ ಆಗಿದ್ದವರು, ಅವ್ರಿಗೆ ಸಿಗಲಿ ಅಂತ ಅಷ್ಟೇ ನಾವು ಮಾಡ್ತಾ ಇರೋದು. 8000 ಕೆ ಜಿ ಇಂಟು ನಾವು 60 ಮಾಡಿದಲ್ಲಿ 1 ಎಕರೆಯಿಂದ 480,000 ತೊಗೋಬೋದು ಫ್ರೆಂಡ್ಸ್. ಇನ್ ದ ವರ್ಸ್ಟ್ ಕೇಸ್ ಇಡೀರಿ, ಏನು 480,000 ಅಲ್ಲ, ನೀವು 400,000 ನೀವು ತೆಗೆದ್ರು ಏನೂ ತಪ್ಪಿಲ್ಲ ಫ್ರೆಂಡ್ಸ್. ಇದು ನಾನು ಮಿನಿಮಮ್ ಹೇಳ್ತಾ ಇದ್ದೇನೆ. ಓಕೆ, ಇಷ್ಟು ನೀವು ಬರುವುದಿಲ್ಲ ಅದು ಇಲ್ಲ ಅಂತಂದರೆ ನೀವು ಏನು ಮಾಡಿ, ನಿಮಗೆ ಬಸ್ ಇದ್ದಾವೆ, ಟ್ರೈನ್ ಇದ್ದಾವೆ, ಕಾರ್ಗಳಿದ್ದಾವೆ, ಮಹಾರಾಷ್ಟ್ರಕ್ಕೆ ಹೋಗಿ ಬೇಕಾದ್ರೆ ರೈತರಿಗೆ ಮೀಟ್ ಆಗಿ. ಓಕೆ, ಇಷ್ಟು ತೊಗೊಂಡಿದ್ದಾರೆ, ಹಬ್ಬ ಮ್ಯಾಟ್ರ್ ಆಗುತ್ತೆ, ಸೀಸನ್ ಮ್ಯಾಟ್ರ್ ಆಗುತ್ತೆ. ಓಕೆ, ಇವತ್ತು ಇದ್ರ ರೇಟ್ ಇದೆ, ಓವರ್ ದ ಟೈಮ್ ಇನ್ನೊಂದು 10 ವರ್ಷದಲ್ಲಿ ರೇಟ್ ಬೀಳ್ಬೋದು, ಬಟ್ ಇವತ್ತಿನ ಲೆಕ್ಕಕ್ಕೆ ಎಷ್ಟು ಲಾಭ ತೊಗೊಳೋದು ಏನು ದೊಡ್ಡ ವಿಷಯ ಅಲ್ಲ ಎನ್ ಎಂ ಕೆ ಗೋಲ್ಡ್ ಬೆಳೆದಲ್ಲಿ. ಸೊ ಹಾಗಾಗಿ ಈ ಕ್ರಾಪ್ ನೀವು ಒನ್ ಆಫ್ ದ ರಿಲಯಬಲ್ ಕ್ರಾಪ್, ಅಂದರೆ ಇದನ್ನ ನಂಬಿ ನೀವು ತೋಟನ ಡೆವಲಪ್ ಮಾಡ್ಬೋದು. ಬರೀ ಇದನ್ನೊಂದೇ ನಂಬೇಡಿ, ಇದರ ಜೊತೆಗೆ ಬೇರೆ ಬೇರೆ ಕೃಷಿ, ನಾನು ಹೇಳಿದೆ ಲಿಂಬೆ, ಸೀಬೆ, ಸೀತಾಫ, ಬೇರೆ ಹಣ್ಣನ್ನು ಅವನ್ನ ಹಾಕ್ಕೊಂಡು ಒಂದು ತೋಟನ ಡೆವಲಪ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇದರ ಕುರಿತು ಏನಾದರೂ ಡೌಟ್ಸ್ ಇದ್ದರೆ ತೆಳಗೆ ಬರ್ತಾರೆ ನಂಬರ್ ಸಂಪರ್ಕಿಸಿ, ಸಸಿ ಬೇಕಂದರೆ ತೆಳಗೆ ಬರ್ತಾರೆ ಸಂಪರ್ಕಿಸ್ಬೋದು. ಇನ್ ಕೇಸ್ ನಾವು ಕಾಲ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂದರೆ ಮೆಸೇಜ್ ಹಾಕಿ ಫ್ರೆಂಡ್ಸ್. ಮೆಸೇಜ್ ಹಾಕಿದ ಮೇಲೆ ಅಲ್ಲಿ ಒಂದು ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಇರುತ್ತೆ, ರಿಜಿಸ್ಟರ್ ಮಾಡಿಕೊಂಡ್ರೆ ನಮ್ಮ ಟೀಮ್ದವರು ನಿಮಗೆ ಕಾಲ್ ಬ್ಯಾಕ್ ಆದರೂ ಮಾಡ್ತಾರೆ, ನಿಮ್ಮ ಫೀಲ್ಡಿಗೆ ಬಂದು ವಿಸಿಟ್ ಕೊಡ್ತಾರೆ. ಅವು ಎರಡೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಕಾಲಕ್ರಮೇಣ, ಇಲ್ಲಾಂದರೆ ನಿಮಗೆ ಕಾಲಾಂತರದಿಂದ ನಿಮಗೆ ನಾವು ವಿಡಿಯೋ ಕಾಲ್ ಮಾಡಿ ಪ್ಲಾಂಟಿಂಗ್ ಮಾಡೋದು ಹೇಳಿಕೊಡ್ಬೋದು, ಇಲ್ಲಾಂದರೆ ನಿಮ್ಮ ತೋಟನ ನೋಡಿ ಅದಕ್ಕೆ ಸಲಹೆ ಕೊಡ್ಬೋದು ಫ್ರೆಂಡ್ಸ್. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.